ನಮಸ್ಕಾರ, ನನ್ನ ಹೆಸರು ಅಭಿಷೇಕ್. ನನಗೆ 2-3 ತಿಂಗಳಿಂದ ಗಮ್ ಬ್ಲೀಡಿಂಗ್ ಸಮಸ್ಯೆ ಇತ್ತು. ಸೊ ನಾನು ಡೆಂಟಲ್ ಚೆಕಪ್ ಬರಕ್ಕೆ ಹಿಂದೆ ಆಗ್ತಿದ್ದೆ. ಸೊ ಬಟ್ ಇಲ್ಲಿ ಪೋಸ್ಟ್ ನೋಡಿದೆ ರಾಮಮೂರ್ತಿ ನಗರದಲ್ಲಿ ಭಾರತ ಡೆಂಟಲ್ ಅಂತ. ಸೊ ಚೆಕಪ್ಗೆ ಬರೋಣ ಅಂತ ದೃಢ ಸಂಕಲ್ಪ ಮಾಡ್ಕೊಂಡು ಬಂದಿದ್ದೀನಿ. ಸೊ ಫಸ್ಟ್ ಟೈಮ್ ಮಾಡ್ಕೊಳ್ಳೋ ಯಾವಾಗಲೂ ಭಯ ಇರುತ್ತೆ, ಗಮ್ ಬ್ಲೀಡಿಂಗ್ ಆಗುತ್ತೆ, ಸ್ಕೇಲಿಂಗ್ ಆಗುತ್ತೆ, ಸ್ಕೇಲಿಂಗ್ ಮಾಡಿಸ್ಕೊಂಡಾಗ ಅಂತ ಪೇನ್ ಆಗುತ್ತೆ ಅಂತ. ಬಟ್ ಸ್ವಲ್ಪ ಸೆನ್ಸಿಟಿವಿಟಿ ಅನ್ಸುತ್ತೆ, ಬಟ್ ಅದು ಅವಾಗಲೇ ಮ್ಯಾನೇಜ್ ಮಾಡ್ತಾರೆ, ಏನಾಗಲ್ಲ, ಬ್ಲೀಡಿಂಗ್ ಏನಾಗಲ್ಲ, ಪೇನ್ ಏನಿರಲ್ಲ. ಸೊ ನನಗೆ ಗಮ್ ಬ್ಲೀಡಿಂಗ್ ಇರೋದ್ರಿಂದ ಇಲ್ಲಿ ಡಾಕ್ಟರ್ ಅಂಜು ಅವ್ರ ನಾನು ಮೀಟ್ ಮಾಡಿದೆ. ಸೊ ಸಜೆಸ್ಟ್ ಮಾಡಿದ್ರು. ಹಲೋ, ನನ್ನ ಹೆಸರು ಡಾಕ್ಟರ್ ಅಂಜು ತಾಮಸ್. ನಾನು ಪಾರ್ಥ ಡೆಂಟಲ್ ರಾಮಮೂರ್ತಿ ನಗರ್ ಬ್ರಾಂಚ್ ನಲ್ಲಿ ಪ್ರೊಸ್ಟೋಡಾಂಟಿಸ್ಟ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ನಮ್ಮ ಆಸ್ಪತ್ರೆಗೆ ತುಂಬಾ ಜನರು ಒಸಡಗಳ ರಕ್ತಸ್ರಾವ ತೊಂದರೆ ಎಂದು ಆಪಾದನೆ ತರುತ್ತಿದ್ದಾರೆ. ಆದರೆ ಅವರು ಚಿಕಿತ್ಸೆಯನ್ನು ಪಡೆದುಕೊಳ್ಳಲು ತುಂಬಾ ಹೆದರುತ್ತಿದ್ದಾರೆ, ಏಕೆಂದರೆ ಅದರಿಂದ ನೋವುಗಳು ಉಂಟಾಗಬಹುದೆಂದು. ಕ್ಲೀನಿಂಗ್ ಅಂಡ್ ಪಾಲಿಶಿಂಗ್ ಇದು ತುಂಬಾ ಸಿಂಪಲ್ ಅಂಡ್ ಪೇನ್ಲೆಸ್ ಪ್ರೊಸೀಜರ್. ಇದು ಪೇಷಂಟ್ಸ್ ಅವರಾಗಿ ಅವರೇ ಬ್ರಷ್ನಿಂದ ಅಲ್ಲಿನ ಎಲ್ಲ ಮೂಲೆಗಳಲ್ಲೂ ಕ್ಲೀನ್ ಮಾಡಲು ಸಾಧ್ಯವಿರಲ್ಲ, ಅದರಿಂದ ದಂತ ವೈದ್ಯರ ಸಹಾಯ ಅವಶ್ಯವಿದೆ. ಇವತ್ತು ನಮ್ಮ ಆಸ್ಪತ್ರೆಗೆ ಅಭಿಷೇಕ್ ಎಂಬ ಪೇಷಂಟ್ ಇದೇ ಕಂಪ್ಲೇಂಟ್ ಇಂದ ಬಂದಿದ್ದಾರೆ. ಕ್ಲೀನಿಂಗ್ ಅಂಡ್ ಪಾಲಿಶಿಂಗ್ ಮಾಡಿಸಿ ಅದರಲ್ಲಿ ಅವರು ತುಂಬಾ ಖುಷಿಯಾಗಿದ್ದಾರೆ. ಫಸ್ಟ್ ಸ್ಕೇಲಿಂಗ್ ಮಾಡಿಸ್ಕೊಳ್ಳಿ, ಪೊಲ್ಯೂಷನ್ ಮಾಡಿಸ್ಕೊಳ್ಳಿ ಅಂತ. ಸೊ ಟ್ರೀಟ್ಮೆಂಟಲ್ಲಿ ಇದ್ದೀನಿ ಈಗ. ಸೊ ಸ್ಕೇಲಿಂಗ್ ಆಯಿತು, ಬ್ಲೀಡಿಂಗ್ ಇಲ್ಲ ಈಗ ಏನು. ಸೊ ಇನ್ ಸೆನ್ಸಿಟಿವಿಟಿ ಏನು ಅನಿಸ್ತಾ ಇಲ್ಲ ನನಗೆ. ಸೊ ಅದಾದಮೇಲೆ ಮೆಡಿಕೇಶನ್ ಸಜೆಸ್ಟ್ ಮಾಡಿದ್ದಾರೆ. ಸೊ ನಾನೀಗ ಪಾರ್ಥ ಡೆಂಟಲ್ ಕಡೆ ಮೆಡಿಕೇಶನ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಟೀಮ್ ಚೆನ್ನಾಗಿದೆ ಆ್ಯಂಡ್ ದೇ ಹ್ಯಾವ್ ಗುಡ್ ಫೆಸಿಲಿಟೀಸ್. ಸೊ ನೀವು ಭಯ ಪಡೆಯೋ ಮೇನ್ ವಿಚಾರ ಇಲ್ಲ, ಆರಾಮಾಗಿ ಬಂದು ಟ್ರೀಟ್ಮೆಂಟ್